हेलो, हाँ हाँ सर नमस्ते. रिसीव ಕಾಲ್ ರಿಸೀವ್ ಮಾಡ್ಬಿಟ್ಟಿದೀರಲ್ಲ ಸರ್, ನನಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರಮ್ಮ ನೀನು? ಯಾರಮ್ಮ? ಸರ್ ಮಧು ಅಂತ, ಸಾರಿ ಈಗ ತಾನೆ ನಿಮ್ ಬುಕ್ ಓದ್ತಾ ಇದ್ದೆ, ಕೆಲವೊಂದ್ ಪುಟ್ಗಳು ನೋಡಿ ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಯಾಕಮ್ಮ, ಯಾವ ಬುಕ್ ಓದ್ತಾ ಇದೀಯಮ್ಮ? ಅದು ಮೂರ್ಖನ ಮಾತುಗಳು ಸರ್, ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ. ತುಂಬಾ ದಿನದಿಂದ ನಿಮಗೆ ಫೋನ್ ಮಾಡೋಣ, ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಸರ್. ಇತ್ತೀಚಿಗೆ 1-2 ವರ್ಷದಲ್ಲಿ ನಾನು ನಿಮ್ಮ ಫಸ್ಟ್ ಟೈಮ್ ನಿಮ್ಮ ಶ್ರೀಚಕ್ರ ಯಂತ್ರದ್ದು ಏನೋ ವಿಡಿಯೋ ಇತ್ತಲ್ಲ, ಅದನ್ನ ನೋಡಿ ನಾನು ಫೇಸ್ಬುಕ್ ಅಲ್ಲಿ ನೋಡಿದಾಗ ನಂಗೆ ಇಂಟ್ರೆಸ್ಟ್ ಬಂದು ನಾನು ನಿಮ್ನ ಫಾಲೋ ಮಾಡಕ್ ಶುರು ಮಾಡಿದೆ. ಅದಾದ್ಮೇಲೆ ಹಂಗೆ ನೋಡ್ತಾ ಇರ್ತೀನಿ ಸರ್ ನಿಮ್ಮ ವಿಡಿಯೋಸ್ ಗಳನ್ನೆಲ್ಲ, ತುಂಬಾ ಚೆನ್ನಾಗಿ ಅನ್ಸ್ತಾ ಇತ್ತು. ಆಮೇಲೆ ಅದೇ ನಿಮ್ಗೆ ಎಲ್ಲಾರು ಕೇಳ್ತಾರೆ ಕ್ವಶನ್ಸ್, ಏನಾದ್ರು ನೀವು ಅದಕ್ಕೆ ತಕ್ಕ ಉತ್ತರ ಕೊಡ್ತೀರಾ, ಅದನ್ನೆಲ್ಲ ನೋಡ್ಕೊಂಡು ಒಂದ್ಸಲ ನಾನು ಫೋನ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೆ ತುಂಬಾ ಸಲ. ಬಟ್ ಆದ್ರೆ ನಿಮ್ ನಂಬರ್ ಎಲ್ಲೂ ಸಿಕ್ಕಿರ್ಲಿಲ್ಲ ನಂಗೆ, ಅದು ಹೆಂಗ್ ತಗೋಬೇಕು ಅಂತಾನು ಗೊತ್ತಿರ್ಲಿಲ್ಲ ನಂಗೆ. ಯಾರಾದ್ರು ಮೆಸೇಜ್ ಹಾಕ್ತಾರಲ್ಲ ನಿಮಗ್ ಗೊತ್ತಿರೋರು, ಅವ್ರನ್ನ ಪರ್ಸ್ನಲಿ ಕೇಳಿ ಇಸ್ಕೊಳ್ಳ ಅಂತ ಅನ್ಸ್ತಿತ್ತು. ಬಟ್ ಹೆಂಗೆ ಕೇಳೋದಪ್ಪ, ಯಾರನ್ನ ಹೆಂಗ್ ಇದ್ ಮಾಡೋದು ಅಂತ ಅನ್ಕೊಂಡು ಸುಮ್ನಾದೆ. ಮತ್ತೆ ಒಂದಿನ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಗರ್ಭದಲ್ಲಿ ದಶಾವತಾರ ಅಂತ ಒಂದ್ ಪೋಸ್ಟ್ ಹಾಕಿದ್ರಲ್ಲ ಸರ್, ಅದು ನಂಗ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನಾನು ಆಯುರ್ವೇದಿಕ್ ಮುಗಿಸಿದ್ದೀನಿ ಸರ್, ಆಯುರ್ವೇದಿಕ್ ಡಾಕ್ಟರು. ಆಯುರ್ವೇದದಲ್ಲಿ ನಾನು ನಮ್ಮ ಮನೆಯವರಿಬ್ರು ಆಯುರ್ವೇದಿಕ್ ಡಾಕ್ಟರ್ಸು. ಅವರು ಅದರಲ್ಲಿ ಇದು ಕೌಮಾರಭೃತ್ಯ ಅಂತ ಮಕ್ಕಳದು ಇದರಲ್ಲಿ MD ಮುಗಿಸ್ಕೊಂಡಿದ್ದಾರೆ. ನಾನು ಮುಂದೆ ಓದ್ಬೇಕು ಅಂತ ಆಸೆ ಇತ್ತು, ಬಟ್ ನಂಗೆ ಓದಕ್ ಆಗ್ಲಿಲ್ಲ, ಮನೇಲೂ ಬೇಡ ಅಂದ್ರು. ಸೊ ಈಗ ಒಂದ್ ಮಗು ತಾಯಿಯಾಗಿದ್ದೀನಿ. ಈ ಅದೇ ಅದ್ ನೋಡ್ತಾ ಇದ್ನಲ್ಲ ಸರ್, ನಂಗೆ ಮೊದ್ಲಿಂದನು ಗರ್ಭ ಸಂಸ್ಕಾರ ಅದ್ರ ಬಗ್ಗೆ ಎಲ್ಲ ತುಂಬಾ ಆಸಕ್ತಿ ಇತ್ತು ಸರ್, ಅದ್ರಲ್ಲೇ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಅದೇ ಪೋಸ್ಟ್ ಗ್ರಾಜುಯೇಷನ್ ನನಗೆ ಮಾಡಕ್ ಆಗ್ಲಿಲ್ಲ, ಸ್ವಲ್ಪ ಮಾಡ್ರನ್ ಇದ್ರಲ್ಲಿ ಅಲೋಪತಿಯಲ್ಲೇ ನಾನು ಜೂನಿಯರ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಗ ಅದೇ ಫೀಲ್ಡ್ ಅಲ್ಲೇ ಮಾಡ್ತಾ ಇದ್ದೆ. ಆಮೇಲೆ ನನ್ಗೆ ಒಂದು ಗೌರ್ಮೆಂಟ್ ಇದ್ರಲ್ಲಿ ಜಾಬ್ ಸಿಕ್ತು ಅಂತ ನಾನು ನನ್ನ ತವ್ರ ಮನೆ ಅಲ್ಲೇ ವರ್ಕ್ ಮಾಡ್ತಿದ್ದೆ. ಅಲ್ಲೇ ಯಾವುದು ತವರ ಮದ್ವೆ, ಮನೆಯಲ್ಲಿ? ತವ್ರ ಮನೆ ಅಂದ್ರೆ ಹೂವಿನಡಗ್ಲಿ ಸರ್, ಇಲ್ಲಿ ಬಳ್ಳಾರಿ ಮುಂಚೆ ಈಗ ಹೊಸಪೇಟೆ ಡಿಸ್ಟಿಕ್. ಯಾಕೆ ನಿಮ್ಮೂರಿಗೆ ಹೂವಿನಡಗಲಿ ಅಂತ ಹೆಸರು ಬಂತು ಹೇಳು ನೋಡೋಣ. ಅದೇ ಅಲ್ಲಿ ತುಂಗಭದ್ರೆ ನದಿಯಲ್ಲಿ ಕೃಷ್ಣದೇವರಾಯನ ದೇವಸ್ಥಾನಕ್ಕೆ ಅಂದ್ರೆ ಮೊದಲಗಟ್ಟಿ ಅಂತ ಒಂದು ಊರಿದೆ ಸರ್, ಅಲ್ಲಿ ಇದು ಆಂಜನೇಯನ ದೇವಸ್ಥಾನ ಇದೆ ನದಿ ದಂಡೆ ಮೇಲೆನೆ, ನಮ್ ಊರಿಗೆ ಹತ್ತಿರದ ಹಳ್ಳಿ ಅದು. ಅಲ್ಲಿ ತುಂಗಭದ್ರ ನದಿನೇ ನಮ್ಮ ಊರಿಂದ ಎಲ್ಲ ಸುತ್ತಲೂ ಇರೋದು, ಇದಕ್ಕೆ ತಾಲೂಕಿಗೆ ಬಾರ್ಡರ್. ಅಲ್ಲಿಂದಾನೆ ಕೃಷ್ಣರೇ ದೇವರಾಯನ ಆಸ್ಥಾನಕ್ಕೆ ಹೂಗಳನ್ನ ಕಳಿಸ್ತಿದ್ರು. ಆಮೇಲೆ ಮಲ್ಲಿಗೆ ತುಂಬಾ ಬೆಳೀತಾರೆ ಸರ್ ನಮ್ಮಲ್ಲಿ. ಆಮೇಲೆ ಅಲ್ಲಿಂದ ಹಡಗಲಿ ಅಂದ್ರೆ ದೋಣಿಯಲ್ಲಿ ಅವಾಗೆಲ್ಲ ಮಲ್ಲಿಗೆನ ಕಳಿಸ್ತಾ ಇದ್ರಂತೆ. ಸೊ ಅದಕ್ಕೆ ಹೂವಿನ ಹಡಗಲಿ, ಹಡಗಲಿ ಹೋಗಿ ಹೂವಿನ ಹಡಗಲಿಯೇ ಹೋಗಿ ಹೂವಿನ ಹಡಗಲಿ ಆಗಿದೆ ಅಂತ ಹೇಳ್ತಾರೆ ಹೊಸಪೇಟೆಗೆ. ಅಲ್ಲೇ ಅಪ್ಪ ಅಮ್ಮನ ಜೊತೆನೆ ಇದೆ, ನಮ್ಮ ನಾವಿಬ್ರು ಹೆಣ್ಮಕ್ಳೆ ಅಪ್ಪ ಅಮ್ಮಂಗೆ. ಅವರು ತುಂಬಾ ಅಪ್ಪ ಕಷ್ಟಪಟ್ಟು ಏನ್ ಎಲ್ಲ ಕೆಲಸ ಸಾಕಿದ್ರು. ಮಾಡ್ತಾರೆ? ಅಪ್ಪ ಅವರು ಲಾಯರ್ ಇದಾರೆ ಸರ್, ಅಡ್ವೊಕೇಟ್. ಅಪ್ಪ ಅಮ್ಮ ಇಬ್ರು ತುಂಬಾನೇ ಕಷ್ಟಪಟ್ಟು ಬಂದಿದ್ದಾರೆ ಸರ್ ಮೇಲ್ಕೆ. ಅವರು ತುಂಬಾ ಕಷ್ಟಪಟ್ಟು ಓದಿ ತಾವೇ, ಅವ್ರ ಫ್ಯಾಮಿಲಿಯಲ್ಲಿ ಯಾರು ಓದಿಲ್ಲ ಸರ್, ಅಪ್ಪ ಒಬ್ರೇ ಓದಿ ಅವ್ರ ಫ್ಯಾಮಿಲಿನ ಚೆನ್ನಾಗಿ ಇದ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಅವರೆಲ್ಲ ಓದಿ ಅವ್ರನ್ನೆಲ್ಲ ನೋಡ್ಕೊಂಡು ಇದ್ ಮಾಡಿ ಬಂದಿದ್ದಾರೆ. ಸೊ ಅವರು ಅವ್ರದ್ದು ಕೆಲವೊಂದು ತುಂಬಾ ಇದು ಇದೆ ನಮ್ಮ ಮೇಲೆ. ನೀವ್ ಹೇಳೋ ತರನೇ ಅವ್ರು ಯಾವತ್ತು ಸಾಲ ಮಾಡ್ಬಾರ್ದು ಆತರ, ಅವ್ರು ಇವತ್ನವರೆಗೂ ಅದೇ ತರ ಜೀವನ ಸಾಗಿಸಿದ್ದಾರೆ. ಅದು ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿದೆ ಸರ್ ಅವ್ರದ್ದು. ಈಗ ಅವ್ರಿಗೆ ಆಲ್ಮೋಸ್ಟ್ 30-35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಡ್ವೊಕೇಸಿಯಲ್ಲಿ, ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಾರೆ. ಆದ್ರೂ ಇವತ್ತಿಗೂ ಒಂದ್ ಆಡಂಬರ ಜೀವನ ಬೇಡ ಅಂತಾರೆ, ಯಾವ್ದ್ರಲ್ಲೂ ಒಂದ್ ಆಡಂಬರತೆ ಇಲ್ಲ. ಇವತ್ತಿಗೂ ಸಾಧಿಸಿದ ನಾವೇ ಎಷ್ಟೋ ಸಲ ಬೈತೀವಿ, ಏನ್ ಪಾಪ ಬರೀ ದುಡಿಯೋದೇ ಆಯ್ತು, ದುಡ್ಡು ಇಡೋದೇ ಆಯ್ತು ಹಂಗ. ಅದ್ರಿಂದ ನಮಗೆಲ್ಲ ತುಂಬಾ ಮಾಡ್ಕೊಟ್ಟಿದ್ದಾರೆ, ನಮಗೆಲ್ಲ ಒಳ್ಳೇದ್ ಮಾಡಿದ್ದಾರೆ. ಬಟ್ ತಾವು ಮಾತ್ರ ಇನ್ನು ಅದೇ ಇದ್ರಲ್ಲೇ ಇರ್ತಾರೆ, ಅದಕ್ಕೆ ಒಂದ್ಸಲ ಬೇಜಾರಾಗ್ಬಿಡುತ್ತೆ ನೋಡಿ. ಆತರ ಎಲ್ಲ ಇದೆ ಸರ್, ಅದೇ ಒಂದೊಂದು ತುಂಬಾ ನಿಮ್ದು ಟಚ್ ಆಗತ್ತೆ, ತುಂಬಾ ಕನೆಕ್ಟ್ ಆಗತ್ತೆ ನಮ್ ಲೈಫ್ ಅಲ್ಲಿ ಇರೋ ಇದಕ್ಕೆ.
ಅದಕ್ಕೆ ನಾನು ಮೆಸೇಜ್ ಹಾಕಿದೆ ಸರ್, ಗರ್ಭ ಸಂಸ್ಕಾರದ ಏನಾದ್ರೂ ಹೆಚ್ಚು ತಿಳ್ಕೋಬೇಕು ಅಂತಂದ್ರೆ ನಿಮ್ದು ಏನಾದ್ರು ಆ ತರ ಗ್ರೂಪ್ ಇದ್ರೆ ನನ್ನನ್ನು ಆಡ್ ಮಾಡಿ ಅದರಲ್ಲಿ ಅಂತ ಕೇಳ್ದೆ ನಾನು. ಇತ್ತು ಗ್ರೂಪ್ ಈ ಸಮಾಜ ಘಾತುಕರಿಂದ ಅದನ್ನ ನಾವು ನಿಲ್ಲಿಸಿದೀವಿ. ಹೌದಾ ಮತ್ತೆ ಸರ್? ನೀನು ಗರ್ಭ ಸಂಸ್ಕಾರಕ್ಕೆ ನಿನಗೆ ಒಳ್ಳೆಯ ಸಬ್ಜೆಕ್ಟ್ ಅಂದ್ರೆ ಅದನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ನಾನು, ಹಾ ಸರ್, ಗರ್ಭೋಪನಿಷತ್ ಅಂತ. ಹಾ ಸರ್, ಹಾ ಅದೊಂದು ಉಪನಿಷತ್ ಇದೆ, 108 ಉಪನಿಷತ್ತುಗಳಲ್ಲಿ ದಶೋಪನಿಷತ್ತು ಬೇರೆ, ಅದಾದ್ಮೇಲೆ 108 ಉಪನಿಷತ್ತುಗಳಿದೆ, ಅದರಲ್ಲಿ ಗರ್ಭೋಪನಿಷತ್ ಅಂತ ಇದೆ. ಹಾ ಸರ್, ಆ ಉಪನಿಷತ್ತನ್ನ ಅಧ್ಯಯನ ಮಾಡ್ಕೋ, ಹಾ ಸರ್. ನಿಂಗ್ ತುಂಬಾ ಒಳ್ಳೇದಾಗುತ್ತೆ ತಾಯಿ. ನಿನಗಿಂತ ಹೆಚ್ಚು ತಿಳಿದಿಲ್ಲಮ್ಮ ನನಗೆ, ನಿಮ್ ಅಯ್ಯೋ, ಮುಂದೆ ನನಗೆ ಏನು ಗೊತ್ತಿಲ್ಲ ಸರ್, ನನಗೆ ಏನು ಗೊತ್ತಿಲ್ಲ. ನಾವೆಲ್ಲ ಆಯುರ್ವೇದ ಓದುವಾಗ ಓದಿದ್ವಿ. ಆಕ್ಚುಲಿ ನನಗೆ ಅದ್ರ ಅಪ್ಪಂಗೆ ಮೆಡಿಕಲ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಸರ್, ಅವ್ರ MBBS ಮಾಡಿಸ್ಬೇಕು. ಬಟ್ ಅವಾಗೆಲ್ಲ ದುಡ್ಡಿಂದ ಅಷ್ಟೊಂದು ಅನುಕೂಲತೆ ಇರ್ಲಿಲ್ಲ. ಇವಾಗ ನಾವು ದಾವಣಗೆರೆಯಲ್ಲಿ ಇರೋದು, ಇಲ್ಲೆಲ್ಲ ಮೆಡಿಕಲ್ ಫೀಲ್ಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಅವ್ರ ಪಾಪ ಪ್ರಯತ್ನ ಪಟ್ಟರು, ಆದ್ರೆ ಅಷ್ಟೊಂದೆಲ್ಲ ಡೊನೇಷನ್ ಎಲ್ಲ ಕೊಟ್ಟು ಸೇರ್ಸಕ್ಕೆಲ್ಲ ಆಗ್ತಿರ್ಲಿಲ್ಲ ಅವ್ರಿಗೆ. ಮತ್ತೆ ಹಂಗಾಗಿ ಅವ್ರ BMS ಅಂತ ಜಾಯಿನ್ ಮಾಡಿಸಿದ್ರು. ನಮಗೂ ಅವಾಗೆಲ್ಲ ಯಾರು ಏನು ಹೇಳೋರು ಏನು ಇದ್ದಿಲ್ಲ ಸರ್, ನಾವು ಹಾಗೆ ಓದಿದ್ವಿ. ಓದಿದ್ಮೇಲೆ ನನ್ಗ ಅನ್ಸ್ತು, ನಾನ್ ಒಳ್ಳೆ ಫೀಲ್ಡ್ಗೆ ಬಂದಿದ್ದೀನಿ, ಒಳ್ಳೇದು, ನಮ್ದು ಹಿಸ್ಟ್ರಿ, ನಮ್ಮ ಸನಾತನ ಸಂಸ್ಕೃತಿ ಅದನ್ನೆಲ್ಲ ಕಲಿಯುವಂತ ಒಂದು ವಿದ್ಯೆ ಇದೆ ಅಂತ ಅನ್ಸ್ತು. ಬಟ್ ಆದ್ರೆ ಎಲ್ಲದ್ರಲ್ಲೂ ಅಪರ್ಚುನಿಟೀಸ್ ಕಮ್ಮಿ ಇದೆ ಸರ್ ನಮ್ಗೆ. ಅದನ್ನೆಲ್ಲ ನೋಡ್ಬಿಟ್ಟಾಗ ಒಂದೊಂದ್ಸಲ ಬೇಜಾರ್ ಅನ್ಸತ್ತೆ. ಇನ್ನು ನಾವು ನಮ್ ಸ್ವಂತ ಇದ್ರಲ್ಲೇ ಮಾಡ್ಕೊಂಡು ನಡೀತಾ ಇದೀವಿ. ಆದ್ರೂ ಏನೋ ಗೊತ್ತಿಲ್ಲ ಸರ್, ನೋಡ್ಬೇಕು ಮುಂದೆ ಲೈಫ್ ಹಿಂಗೇನೋ. ತುಂಬಾ ಚೆನ್ನಾಗಿದೆ ಗರ್ಭೋಪನಿಷತ್ತಲ್ಲಿ. ಇವತ್ತಿಗೂ ಆಯುರ್ವೇದದಲ್ಲಿ ಆತ್ಮ ಯಾವಾಗ ಸೇರುತ್ತೆ, ಜೀವ ಯಾವಾಗ ಬರುತ್ತೆ ಪಿಂಡಕ್ಕೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಆ ಗರ್ಭೋಪನಿಷತ್ತಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೀವು ಮಗು ತಂದೆಯ ದೇಹದಿಂದ ಬರೋ ಶುಕ್ರಾಣು, ತಾಯಿಯ ದೇಹದಿಂದ ಬರೋ ಶೌಣಿತ ಶುಕ್ರ ಅಂತ, ಶೌಣಿತ ಅಂದ್ರೆ ಅಂಡಾಣು, ಎರಡು ಜರ್ನಿ ಕೊಟ್ಟಿದ್ದಾರೆ. ಅದರಲ್ಲಿ ಮಗು ಹೇಗೆ ಹುಟ್ಟತ್ತೆ, ಯಾವ್ಯಾವ ತಿಂಗಳಲ್ಲಿ ಹೇಗೆ ಅನುಭವ ಪಡೆಯುತ್ತೆ ತಾಯಿ ಗರ್ಭದಲ್ಲಿ, ನಾನು ಹಿಂದಿನ ಜನ್ಮದ ಜ್ಞಾಪಕಗಳು ಎಲ್ಲಿ ಎಲ್ಲಿವರೆಗೂ ಇರುತ್ತೆ, ಎಲ್ಲಿ ಅದು ವಿಜ್ಞಾನಮಯ ಕೋಶ ಮುಚ್ಚಿ ಹೋಗುತ್ತೆ, ಇದೆಲ್ಲ ಮೆಡಿಕಲ್ ಸೈನ್ಸ್ಗೆ ಮೀರಿದ ಇನ್ಫಾರ್ಮೇಶನ್ ಇದೆ. ಮತ್ತೆ 9ನೇ ತಿಂಗಳಲ್ಲಿ ಏನ್ ಇಂಪಾರ್ಟೆಂಟು, ಗರ್ಭದಲ್ಲಿ ದಶಾವತಾರ ಅಂದ್ರೇನು, ಹೆಣ್ಣು ಮಗುವಿನ ದಶಾವತಾರ ಅಂದ್ರೇನು. ನೀವ್ ಅನ್ಕೋಬಹುದು ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮಕೃಷ್ಣ ಬುದ್ಧ ಕಲ್ಕಿ, ಇದು ಗಂಡು ಮಗುವಿನ ದಶಾವತಾರ, ಇದೆಂಗೆ ಹೆಣ್ಣು ಮಗುಗೆ ಅಂತ ಕೆಲವರಲ್ಲಿ ಪ್ರಶ್ನೆ ಬರುತ್ತೆ. ಅದನ್ನ ಶಾಕ್ತೋಪಾಸಕರು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದ್ರೆ, ಇನ್ನೂ ಕ್ಲಿಯರ್ ಆಗಿ ಅಂದ್ರೆ ಈ ದಶಾವತಾರಕ್ಕಿಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ನೋಡಿ, ಕಾಳಿ ಇಂದ ಶುರುವಾಗುತ್ತೆ. ಕಾಳಿ ಅಂದ್ರೆ ಕಾಳಿ ಅಂದ್ರೆ ಗರ್ಭ ಖಾಲಿಯಾಗಿದೆ. ಇವಾಗ ಗಂಡು ಮಗು ಆದ್ರೆ ಮತ್ಸ್ಯ ಅಂತ ಶುರುವಾಗುತ್ತೆ, ಅಂದ್ರೆ ಮೀನಿನ ಆಕಾರದಲ್ಲಿ ಒಂದು ಸ್ಪರ್ಮ್ ಇರುತ್ತೆ ಅಂತ. ಆದ್ರೆ ಕಾಳಿ ಅಂತ ಇವಾಗ ಅಂಡಾಶಯದ ಬಗ್ಗೆ ಹೇಳ್ತಾರೆ. ಕಾಳಿ ಅಂದ್ರೆ ಖಾಲಿ ಅಂದ್ರೆ ಏಕದಮ್ ಡಾರ್ಕ್ ಸ್ಪೇಸ್. ಅದಾದ್ಮೇಲೆ ತಾರಾ ಅಂತ ಬರುತ್ತೆ. ತಾರ ಅಂದ್ರೆ ಚಿಂಗಾರಿ, ಅಂದ್ರೆ ಅಲ್ಲೊಂದು ಬೆಳಕು ಕಾಣಿಸಿಕೊಂಡಿತು. ತಾರ ಅಂದ್ರೆ ಬೆಳಕಲ್ವಾ, ತಾರ ಅಂದ್ರೆ ನಕ್ಷತ್ರ. ಇವಾಗ ಅಲ್ಲಿ ಕೂರ್ಮ ಅಂತ ಬರುತ್ತೆ. ಕೂರ್ಮ ಅಂದ್ರೆ ಚಿಕ್ಕ ಕಾಲುಗಳು, ಚಿಕ್ಕ ಕೈಗಳು, ಬಾಲ ತಲೆ ಬರುತ್ತೆ ಅಲ್ವಾ, ಮತ್ಸ್ಯನಾಗಿದ್ದದ್ದು. ಹೀಗೆ ಅಲ್ಲಿ ವರಾಹ ಅಂದ್ರೆ ಹಂದಿ ಮರಿತರ ಆಗತ್ತೆ 3ನೇ ತಿಂಗಳಲ್ಲಿ ಮಗು. ಇಲ್ಲಿ ಕಾಳಿ ತಾರ ಷೋಡಶಿ ಅಂತಾಗತ್ತೆ. ಷೋಡಶಿ ಅಂದ್ರೆ ಏನ್ ಹೇಳಿ ನೀವು, ಆ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಓದ್ತೀರಿ ನೀವು ಅಂದ್ರೆ, ಅನ್ಲಿಮಿಟೆಡ್ ಡಿವಿಷನ್ಸ್ ಆಗತ್ತೆ ಝೈಗೋಟು. ತಾರ ಅನ್ನೋದು ಝೈಗೋಟ್ ಆಗತ್ತೆ, ಆ ಝೈಗೋಟು ಅನ್ಲಿಮಿಟೆಡ್ ಡಿವಿಷನ್ಸ್ ಆಗತ್ತೆ, ಡಿಸೆಕ್ಟ್ ಆಗ್ತಾ ಇರತ್ತೆ. ಅವಾಗ್ಲೇ ಸಯಮಿ ಟ್ವಿನ್ಸ್, ಟ್ವಿನ್ಸ್ ಐಡೆಂಟಿಕಲ್ ಟ್ವಿನ್ಸ್ ಎಲ್ಲ ಆಗೋದಲ್ವಾ. ಅದನ್ನ ಅವರು ಎಷ್ಟ್ ಚೆನ್ನಾಗಿ ಷೋಡಶಿ ಅಂದ್ರೆ ಅನ್ಲಿಮಿಟೆಡ್ ಡಿವಿಷನ್ಸ್, ಷೋಡಶಿ ಅಂದ್ರೆ 16 ಅಂತಂದ್ರೆ 8 16 ಆಗತ್ತೆ, 4 8 ಆಗತ್ತೆ, 16 32, 32 64, 64 128, 216, ಹೀಗೆ 1000 ಹೀಗೆ ಬೆಳೀತಾ ಹೋಗುತ್ತೆ. 212, 1024 ಹೀಗೆ ಬೆಳೀತಾ ಹೋಗುತ್ತೆ. ಇದು ಷೋಡಶಿ. ಹೆಣ್ಣು ಮಗುಗೆ ಷೋಡಶಿ ಆದ್ಮೇಲೆ ಭೈರವಿ ಅಂತ ಬರುತ್ತೆ, ಇದು ಭುವನೇಶ್ವರಿ ಅಂತ ಬರುತ್ತೆ.
ಭುವನೇಶ್ವರಿ ಅಂದ್ರೆ ಭೂಮಿ ತರ ಒಂದು ಶೇಪ್ ಬರುತ್ತೆ ಅಂತ. ಹಂಗೆ ಭುವನೇಶ್ವರಿ ಆದ್ಮೇಲೆ ಭೈರವಿ ಬರುತ್ತೆ ಅಂದ್ರೆ ಇನ್ನೂ ಪರ್ಫೆಕ್ಟ್ ಶೇಪ್ ಬರುತ್ತೆ. ಇವಾಗ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ 9 ತಿಂಗಳಿಗೆ ಅಂದ್ರೆ ಅಲ್ಲಿ ನರಸಿಂಹ ವರಾಹ ಆದ್ಮೇಲೆ ನರಸಿಂಹ ಅಂದ್ರೆ ಕೂದಲುಗಳು ಉಗುರುಗಳು ಸಿಂಹದ ಮರಿ ತರ ಆಗತ್ತದು, ಹಂದಿ ಮರಿ ಇದ್ದದ್ದು. ಇಲ್ಲಿ ಭುವನೇಶ್ವರಿ ಭೈರವಿ ಆಗ್ತಾಳೆ ಅಂದ್ರೆ ಮೂವ್ಮೆಂಟ್ ಶುರುವಾಗತ್ತೆ. ಭೈರವಿ ಆದ್ಮೇಲೆ ಚಿನ್ನ ಮಸ್ತಿಕ 5ನೇ ಮಂತ್. ಚಿನ್ನ ಮಸ್ತಿಕ ಅಂದ್ರೆ ತಲೆ ಸಪರೇಟ್ ಆಗುತ್ತೆ, ರುಂಡ ಮುಂಡ ಕೈಕಾಲೆಲ್ಲ ಬಂದ್ಬಿಡುತ್ತೆ. ಅದ್ 4ನೇ ತಿಂಗಳೇ ಬಂದ್ಬಿಡುತ್ತೆ, ಆದ್ರೆ ತುಂಬಾ ಕ್ಲಿಯರ್ ಆಗತ್ತೆ. ಹಾಗೆ ಅಲ್ಲಿ ವಾಮನ ಅಂತ ಬರುತ್ತೆ, ಚಿಕ್ಕ ಮಾನವ ರೂಪ. ನೋಡಿ, ಇಲ್ಲ ಎಲ್ಲ ಗಂಡು ಮಗುಗೂ ಅನ್ಯಾಯ ಮಾಡಿಲ್ಲ, ಹೆಣ್ಮಗು ಎಲ್ಲದನ್ನು ಅವರು ಗರ್ಭದಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಇಲ್ಲಿ ಧೂಮವತಿ ಅಂತ ಬರುತ್ತೆ, ಅಲ್ಲಿ ಪರಶುರಾಮ ಅಂತ ಬರುತ್ತೆ. ಇಬ್ರು ಅದೇ ಕಾರ್ಯ ಅಂದ್ರೆ ಫೀಲಿಂಗ್ಸ್ ಇಲ್ದೆ ಇರುವಂತ ಮನುಷ್ಯ, ತಾಯಿನ ಕೂಡ ಕಡ್ದು ಬಿಟ್ಟ ತಂದೆ ಮಾತು ಕೇಳ್ಕೊಂಡು, ಅಂದ್ರೆ ಒಂಥರ ಕಠಿಣ ಧೂಮವತಿ ಅಲ್ವಾ. ಅದಾದ್ಮೇಲೆ ಬಗಲಾಮುಖಿ, ಮತ್ತೆ ಯೋಚನೆ ಮಾಡಕ್ ಶುರು ಮಾಡ್ತೀರಿ. ರಾಮ ರಾಮ ವಿಶೇಷ ವ್ಯಕ್ತಿತ್ವ, ಮರ್ಯಾದಾ ಪುರುಷೋತ್ತಮ. ಅಲ್ಲಿ ರಾಮ, ಇಲ್ಲಿ ಬಗಲಾಮುಖಿ, ಅಲ್ಲಿ ಮಾತಂಗಿ, ಇಲ್ಲಿ ಕೃಷ್ಣ, ಅಲ್ಲಿ ಕಮಲ. ಕಮಲದಂತ ಮಗು ಅರಳಿ 10ನೇ ತಿಂಗಳು ಬಂದ್ರೆ ಇಲ್ಲಿ ಗಂಡು ಮಗು ಕಲ್ಕಿಯಾಗಿ 10ನೇ ತಿಂಗಳು ಬರುತ್ತೆ. ಬುದ್ಧ ಕಲ್ಕಿ, ರಾಮ ಕೃಷ್ಣ ಆದ್ಮೇಲೆ ಬುದ್ಧ ಅಂದ್ರೆ ಮಾತಂಗಿ, ಕಲ್ಕಿ ಅಂದ್ರೆ ದಶಮಾವತಾರ. ಹೀಗೆ ತುಂಬಾ ಚೆನ್ನಾಗಿ ನಮ್ಮ ಪುರಾಣಗಳು ಹೇಳಿದೆ, ನೆಗ್ಲಿಜೆನ್ಸ್ ಮಾಡಬಾರದು. ನಾನು ಅಜ್ಞಾನದಿಂದ ಮಾತಾಡ್ತಾ ಇಲ್ಲ, ಯುರೋಪಿಯನ್ಸ್ ಸೈನ್ಸ್ ಮಾಡಿದ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಹ್ಯಾಟ್ಸ್ ಆಫ್ ಅಂತೀನಿ, ಅಲೋಪತಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಆದ್ರೆ ನಮ್ಮಲ್ಲಿರುವ ಸ್ವಾರ್ಥ, ಅಜ್ಞಾನ, ರಾಜರುಗಳ ಒಂದು ದಬ್ಬಾಳಿಕೆಯಿಂದ ವಿಜ್ಞಾನ ಸತ್ತು ಹೋಯಿತು ಭಾರತದಲ್ಲಿ. ನಮ್ಮ ಯಾವಾಗ್ಲೂ ಬೇಜಾರಾಗತ್ತೆ. ನಾವು ಹಿಸ್ಟ್ರಿ ಎಲ್ಲ ಓದೋವಾಗ ಇದ್ರಲ್ಲಿ ಆಯುರ್ವೇದ ಗ್ರಂಥಗಳು ಎಷ್ಟೊಂದು ಸರ್, ನಮ್ ಸುಶ್ರುತ ಚರಕ ಸಂಹಿತೆಗಳು ಅದ್ರಲ್ಲಿ ಕೆಲವೊಂದು ಇದು ಅಷ್ಟೇ ಸಿಕ್ಕಿದೆ ಸರ್ ನಮ್ಗೆ ಕಾಪೀಸ್ಗಳು. ಆಮೇಲೆ ಎಷ್ಟೊಂದು ಅಧ್ಯಾಯಗಳು ಅದ್ರಲ್ಲಿ ಇಲ್ವೇ ಇಲ್ಲ, ನಾಶ ಆಗೋಗಿದಾವೆ ಅದೆಲ್ಲ. ಅದು ಲೈಬ್ರರಿ ಅದು ಓಲ್ಡ್ ಇದೆ, ಸುಟ್ ಹಾಕಿದ್ರಲ್ಲ ಸರ್, ಅದ್ ಹೆಸರು ಬರ್ತಾ ಇಲ್ಲ ಹೇಳಕ್ಕೆ, ನಳಂದ ವಿಶ್ವವಿದ್ಯಾಲಯ. ಎಷ್ಟೊಂದು ಒಂಥರ ಓದಿದಾಗೆಲ್ಲ ಬೇಜಾರಾಗೋದು ಸರ್ ಅದನ್ನೆಲ್ಲ ಕೇಳಿ. ಇವತ್ತು ಯಾಕೆ ಎಲ್ಲ ಶಾಸ್ತ್ರಗಳು ನಾಶ ಯಾಕಾದ್ವಿಡು? ಮನುಷ್ಯ ಸ್ವಾರ್ಥಿಯಾದ, ಸ್ವಾರ್ಥಿಯಾಗಿ ಬಚ್ಚಿಡಕ್ ಶುರು ಮಾಡ್ದ, ಅಸ್ಪೃಶ್ಯತೆ ಮೇಲ್ ಬಂತು. ಇವನು ಸ್ಪೃಶ್ಯನಿಗೆ ಮಾತ್ರ ಕಲಿಬೇಕು, ಅಸ್ಪೃಶ್ಯ ಕಲಿಬಾರದು ಅಂತ ಯಾವಾಗ ಅನ್ಕೊಂಡ್ರು ಅವಾಗ ಶಾಸ್ತ್ರಗಳು ನೀನ್ ಸರಿ ಇಲ್ಲ ಮನುಷ್ಯ ಅಂತ. ಅವೇ ಮಾಯಾ ಅದು, ಅದೇ ಮನುಷ್ಯ ಭೇದ ಭಾವ ಇಲ್ದೆ ಪ್ರತಿಯೊಬ್ಬರಿಗೂ ಕಲಿಸಿದ್ರೆ ಇವತ್ತು ಶಾಸ್ತ್ರಗಳು ನಾಶ ಆಗ್ತಿರ್ಲಿಲ್ಲ. ಏಯ್, ಕೇಳಿದವರ ಕಿವಿಯಲ್ಲಿ ಸೀಸ ಹುಯ್ದ್ರು, ಅದು ಎಷ್ಟು ಘೋರ ಅದು. ಹಾಗಿದ್ದಾಗ ಶಾಸ್ತ್ರ ದೇವತೆಗಳು ನೀವು ಅರ್ಹರಲ್ಲ, ಅಯೋಗ್ಯರಲ್ಲ ಅಂತ ಮಾಯವಾದ್ವು. ಅದಕ್ಕೆ ಏನಂತ ಹೇಳಿ, ಇದು ಇಟ್ಸ್ ಎ ಬಿಗ್ ಸೈಕಲಾಜಿಕಲ್ ಇಶ್ಯೂ. ಅದೇ ನೋಡು, ಅಲೋಪತಿ ಶುರು ಆಗಿದ್ದೆ, ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದು, ಅದಕ್ಕೆ ಜಾತಿ ಮತ ಕುಲ ಭೇದಗಳಿಲ್ಲ. ಹಾಗಾಗಿ ಯಾರು ಎಬಿಲಿಟಿ ಇರೋರೆಲ್ಲ ಡಾಕ್ಟರ್ ಆದ್ರು. ಆದ್ರೆ ಹಿಂದೆ ಒಂದೇ ಕುಟುಂಬದವರು ಡಾಕ್ಟರ್ ಆಗ್ತಾ ಇದ್ರು, ಬಿಟ್ಟು ಕೊಡುತ್ತಿರ್ಲಿಲ್ಲ. ಇವಾಗ ಡಾಕ್ಟರ್ ಮಗನೇ ಡಾಕ್ಟರ್ ಆದಾಗ ಆದಾಯ ಎಲ್ಲ ಅವ್ರಿಗೆ ಹೋಗುತ್ತಲ್ವಾ, ಬಿಟ್ಟು ಕೊಡ್ತಾ ಇಲ್ಲ ಬೇರೆಯವ್ರಿಗೆ. ಕಲಿಯುವ ಆಸಕ್ತರಿಗೆ ಕಲಿಸಬೇಕು, ಕಲಿಸುವಾಗ ಕಂಡೀಷನ್ಸ್ ಹೇಳ್ಬೇಕು. ಅವ್ರೇನ್ ಮಾಡಿದ್ರು, ಅಲೋಪತಿಲಿ ಡಿಸ್ಕ್ಲೈಮರ್ ಮಾಡಿದ್ರು, ಪ್ರತಿಜ್ಞೆಗಳು ಮಾಡಿದ್ರು, ತಪ್ಪು ಮಾಡೋದಿಲ್ಲ, ನಾನು ಯಾವತ್ತು ಅನ್ಯಾಯ ಮಾಡೋದಿಲ್ಲ ಇಂಥದ್ ಮಾಡಿಸಿದ್ರು, ಅವರು ಬಿಟ್ಟಿಲ್ಲ. ಹಾಗಾಗಿ ನೀನು ತುಂಬಾ ಪವಿತ್ರವಾದ ಆಯುರ್ವೇದ ಕಲ್ತ್ಕೊಂಡಿದ್ಯಾ, ಒಳ್ಳೇದಾಗ್ಲಿ ತಾಯಿ. ಅದ್ರ ಬಗ್ಗೆ ಹೆಮ್ಮೆ ಇದೆ ಸರ್. ಆದ್ರೆ ಅದೇ ನಮ್ ಜೀವನದಲ್ಲಿ ಮುಂದೆ ಬರಕ್ಕೆ ನಾವ್ ಯಾವ ತರ ಅದನ್ನ ಉಪಯೋಗಿಸ್ಕೋಬೇಕು, ಅದ್ರ ಧೈರ್ಯ ಸಾಲಲ್ಲ ಸರ್, ಏನಾದ್ರೂ ಮಾಡೋಣ ನಮ್ಗೆ. ಉಪಯೋಗಿಸ್ಕೊಳ್ಳೋದಲ್ವೋ ವಿದ್ಯೆ, ಅದೇ ನಡೆಸ್ಕೊಂಡು ಹೋಗುತ್ತೆ, ಅದೇ ನಿನ್ನ ಜೀವನದಲ್ಲಿ ಮೇಲೆ ಹಂತಗಳಿಗೆ ಹತ್ತಿಸ್ಕೊಂಡು ಹೋಗುತ್ತೆ. ಅದನ್ನ ನೀನ್ ಉಪಯೋಗಿಸ್ಕೊಳ್ಳಲ್ಲ, ನಿನ್ನನ್ನ ಅದು ಉಪಯೋಗಿಸ್ಕೊಳ್ಳಿ ಅಂತ ದೇವ್ರನ್ನ ಕೇಳ್ಕೊ. ನನ್ನ ಬಳಸ್ಕೋ ತಾಯಿ, ನನ್ನ ಬಳಸ್ಕೋ ತಂದೆ ಅಂತ ದೇವ್ರನ್ನ ಕೇಳ್ಕೊ. ನಿನ್ನಲ್ಲಿ ವಿದ್ಯೆ ಸ್ಥಿರವಾದಾಗ
ಯಾರು ಬೇಕಾದ್ರೂ ನಿನ್ನ ಮನೆ ಹೊಸಲಿಗೆ ಯಾರಲ್ಲಿ ವಿದ್ಯೆ ಇರುತ್ತೋ ಅವ್ರ ಮನೆ ಹೊಸಲು ಸವಿಯತ್ತಂತೆ. ಅಂದ್ರೆ ಆ ಜನ ಬಂದು 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 ಹೊಸಲು ಸವಿದೋಗತ್ತಂತೆ. ಅಂದ್ರೆ ಹಾಗೆ ವಿದ್ಯೆ ನಿನ್ನಲ್ಲಿ ಬೆಳೆಸ್ಕೊತಾ ಹೋಗು. ಮತ್ತೆ ಅಪ್ಪ ಸುಖ ಪಡ್ಲಿಲ್ಲ, ಅಮ್ಮ ಸುಖ ಪಡ್ಲಿಲ್ಲ, ಇದೆಲ್ಲ ಚಿಂತೆ ಬಿಟ್ಬಿಡು. ಮುಂದಿನ ಜನ್ಮಕ್ಕೆ ನಿನ್ ಮಗು ಆಗಿ ಹುಟ್ಟಬಹುದು, ನಿನ್ ಮೊಮ್ಮಗು ಆಗಿ ಹುಟ್ಟಬಹುದು, ಅವಾಗ ಸುಖ ಪಡ್ತಾರೆ. ಒಂದೇ ಜನ್ಮ ಅಲ್ಲ ಮನುಷ್ಯನಿಗೆ. ಸುಖ ಪಡೋ ಜನ್ಮಗಳು ಬೇರೆ ಇರುತ್ತೆ, ಕಷ್ಟ ಪಡೋ ಜನ್ಮಗಳು ಬೇರೆ ಇರುತ್ತೆ. ಕಷ್ಟದಲ್ಲಿರೋರು ಸುಖ ಪಡಕ್ಕಾಗಲ್ಲ, ಸುಖದಲ್ಲಿರೋರು ಕಷ್ಟ ಪಡಕ್ಕಾಗಲ್ಲ. ಎಷ್ಟೋ ಜನ ಕಷ್ಟದಲ್ಲಿರೋರೇ ಸುಖ ಪಡ್ತಾ ಇರ್ತಾರೆ, ಸುಖದಲ್ಲಿರೋರು ಕಷ್ಟ ಪಡ್ತಾ ಇರ್ತಾರೆ. ಇವೆಲ್ಲ ಥಿಂಕ್ ಮಾಡಬಾರ್ದು. ಗೊತ್ತಿಲ್ಲ ಸರ್, ಅದ್ ಯಾವಾಗ್ಲೂ ನನ್ನ ತುಂಬಾ ಆಕ್ಚುಲಿ ಕಾಡೋದು ಫೈವ್ ಅಂದ್ರೆ ಅದು ಸ್ಟಾರ್ ನಿಜ ಹೋಟ್ಲಲ್ಲಿ ಇದ್ ಮಾತ್ರಕ್ಕೆ ಸುಖ ಅಂತ ತಿಳ್ಕೋಬಾರ್ದು. ಹಂಗಲ್ಲ ಸರ್, ಅದು ಇನ್ನೂ ಎಲ್ಲದ್ರಲ್ಲೂ ಕಷ್ಟ ಅನ್ಭವಿಸ್ತಾನೆ ಇದಾರೆ. ಮಾನಸಿಕವಾಗೂ ಅವ್ರ ನೆಮ್ಮದಿ ಹಿಂದೆ ಇರಲ್ಲ, ಒಂಥರ ಯಾವಾಗ್ಲೂ ಇದ್ರಲ್ಲಿರ್ತಾರೆ. ಅದು ನೋಡಿ ಒಂಥರ ಅದು ಬೇಜಾರ ಅದು ಆಗ್ಬಿಡುತ್ತೆ. ಅಜ್ಞಾನದಿಂದ. ಅದು ಕಷ್ಟದಲ್ಲಿರ್ಲಿ ಸುಖದಲ್ಲಿರ್ಲಿ, ಸಿರಿವಂತರಾಗಿರ್ಲಿ ಬಡವರಾಗಿರ್ಲಿ, ಅಳೋದು ಮನುಷ್ಯ ಅಜ್ಞಾನದಿಂದ, ದುಃಖ ಪಡೋದು ಅಜ್ಞಾನದಿಂದ ಅಲ್ವಾ? ಅದೇ ಎಷ್ಟೋ ಸರ್. ಗುಡಿಸಲುಗಳು ಮಳೆ ಬಂದ್ರೆ ಸೋರೋದಿಲ್ಲ, ಯಾಕಂದ್ರೆ ಮೇಂಟೆನೆನ್ಸ್ ಮಾಡ್ತಾರೆ. ಎಷ್ಟೋ ಅರಮನೆಗಳು ಮಳೆಯಲ್ಲಿ ಸೋರ್ತಾ ಇರುತ್ತೆ, ಅದು ಅಜ್ಞಾನದಿಂದ. ಯೋಚನೆ ಮಾಡೋದು. ಓಕೆ, ಅದೇ ಅದೇ. ಓಕೆ, ಇನ್ನೊಂದು ಕೇಳ ಸರ್, ನೀನು ಒಂದ್ ಸ್ವಾರ್ಥಿ ಅಂತ ಅನ್ಕೋಬಹುದು, ನೀವ್ ಹೇಳಿದ್ರೆ ಹ್ಞೂ ಅಂದ್ರೆ ಕೇಳ್ತೀನಿ ಸರ್. ಇದು ಪರ್ಸನಲ್ ಕಾಲ್ ಅಲ್ವಲ್ಲ, ಇದು ಆಕ್ಚುಲಿ ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ಕಾಲ್. ಹೌದಾ ಸರ್? ಅದೇ ಏನಿಲ್ಲ ಸರ್, ಅದೇ ನನ್ ಮಗಳ ಬಗ್ಗೆನೆ ಕೇಳೋಣ ಅಂತ ಇದ್ದೆ ಅಷ್ಟೇ. ನಂಗೆ ಅದೇ ನೀವು ಯಾವಾಗ್ಲೂ ಹೇಳ್ತಿರ್ತೀರಲ್ಲ ಸರ್, ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು, ನಂಗೆ ನಾ ಅದೇ ಯೋಚನೆ ಮಾಡ್ತಿದ್ದೆ ಸರ್. ಆದ್ರೆ ನಂಗೆ ಪ್ರೆಗ್ನೆಂಟ್ ಇದ್ದಾಗ ಕೆಲ್ಸಾನು ಮಾಡ್ತಿದ್ದೆ ನಾನು, ಅವಾಗ ವರ್ಕ್ ಮಾಡ್ತಿದ್ದೆ. ಅವಾಗ ವರ್ಕ್ ಮಾಡ್ತಾ ಹಂಗೆ ನಂಗೆ ಹೈಪರೆಮಿಸಿಸ್ ಅಂದ್ರೆ ತುಂಬಾ ವಾಂತಿ ಆಗ್ತಿತ್ತು ಸರ್. ಅವಾಗ ಸ್ಟಾರ್ಟಿಂಗ್ ಇಂದನು ತುಂಬಾ ಒಂದ್ 5 ತಿಂಗಳು ತನಕನು ಏನು ನೀರ್ ಕೂಡ ನನ್ಗೆ ಸೇವನೆ ಮಾಡಕ್ ಆಗ್ತಿರ್ಲಿಲ್ಲ. ನೀರ್ ನೋಡಿದ್ರು ವಾಂತಿ ಆಗೋದು ನನ್ಗೆ, ಬರೀ ಐವಿ ಫ್ಲೂಯಿಡ್ಸ್ ಮೇಲೆನೆ ಇದ್ದೆ. ಡೈಲಿ ಇಂಜೆಕ್ಷನ್ಸ್ ತಗೊಂಡು, ಐವಿ ಇಂಜೆಕ್ಷನ್ಸ್ ಹಾಕ್ಸ್ಕೊಂಡು, ಟ್ಯಾಬ್ಲೆಟ್ಸ್ ತಗೊಂಡ್ರು ನಂಗೆ ನಿಲ್ತಾ ಇರ್ಲಿಲ್ಲ. ತುಂಬಾ ವಾಂತಿ ಆತರ ಎಲ್ಲ ಇದ್ದಿದ್ರಿಂದ ನಂಗೆ 5 ತಿಂಗಳ ತನಕನು ಏನು ಆಹಾರ ಅದು ಸರಿಯಾಗಿ ಸೇವನೆ ಮಾಡಕ್ ಆಗ್ತಿರ್ಲಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿತ್ತು. ಅದೆಲ್ಲ ಆಗಿ 5 ತಿಂಗಳ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡಕ್ ಶುರು ಮಾಡಿದೆ. ಊಟ ಮಾಡಿದ ತಕ್ಷಣನೇ ನೀರ್ ಕುಡಿಯೋಂಗ್ ಹಂಗಿರ್ಲಿಲ್ಲ, ಮತ್ತೆ ಯಾವ್ದು ವಾಸನೆ ಆಗ್ತಿರ್ಲಿಲ್ಲ, ಏನು ತಿನ್ನಂಗ್ ಅನ್ಸ್ತಿರ್ಲಿಲ್ಲ. ಆತರ ಎಲ್ಲ ಸಮಸ್ಯೆ ಆಯ್ತು. ಆಮೇಲೆ ನಂಗೆ 3 ಮಂತ್ಸ್ ಸ್ಕ್ಯಾನ್ ಅಲ್ಲೇ ನಂಗೆ ಗೊತ್ತಾಗಿತ್ತು ಸರ್, ಅಂದ್ರೆ PAH ಪ್ರಾಬ್ಲಮ್ ಆಗತ್ತೆ, ಮುಂದೆ BP ಬರತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಏನ್ ಮೆಡಿಸನ್ ತಗೋಬೇಕಂತ ಅದನ್ನು ತಗೊಳ್ತಾ ಇದ್ದೆ ಸರ್, ಎಕ್ಸ್ಪ್ರೀನ್. ಅದೆಲ್ಲ ಆಯುರ್ವೇದಿಕ್ ಆ ಟೈಮ್ ಅಲ್ಲಿ ನಂಗೆ ತಗೋಬೇಕಂತ ತುಂಬಾ ಇತ್ತು, ಆದ್ರೆ ರಿಸ್ಕ್ ತಗೊಳಕ್ಕೆ ಚಾನ್ಸೇ ಇರ್ಲಿಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದೆ ಆಗತ್ತೆ ಅಂತೆಲ್ಲ ಹೇಳಿದ್ರು. ಹಂಗಾಗಿ ಅವೇ ಮಾಡರ್ನ್ ಮೆಡಿಸಿನ್ಸ್ ನ ತಗೊಂತಾ ಇದ್ದೆ ಸರ್. ಅದಾದ್ಮೇಲೆ ಮ್ಯಾಕ್ಸಿಮಮ್ ಒಂದ್ 2 ಮಂತ್ಸ್ ಅಷ್ಟೇ ನಂಗೆ ಕ್ಯಾರಿ ಆಗಿದ್ದು ಪ್ರೆಗ್ನೆನ್ಸಿ. ಬೇಬಿ ವೈಟ್ ತುಂಬಾ ಲೋ ವೈಟ್ ಇತ್ತು, 5 GR ಒಳಗಡೆನೆ ಬೇಬಿ ಗ್ರೋತ್ ಸ್ವಲ್ಪ ಕಡಿಮೆ ಇದೆ ಅಂತೆಲ್ಲ ಇದ್ ಮಾಡ್ತಿದ್ರು, ವೀಕ್ಲಿ ವೀಕ್ಲಿ ಸ್ಕ್ಯಾನು. ಆಮೇಲೆ 5 ಮಂತ್ಸ್ ಆದ್ಮೇಲೆ ಅಂತೂ ಆಲ್ಮೋಸ್ಟ್ ಕಾಲೆಲ್ಲ ಬಾವು ಬಂದು ನಂಗೆ ಯೂರಿನ್ ಅಲ್ಲೆಲ್ಲ ಪ್ರೋಟೀನ್ ಲಾಸ್ ಆಗಕ್ ಶುರು ಆಯ್ತು, ಹೈಪರ್ ಪ್ರೋಟೀನ್ ಯೂರಿಯಾ ಆಗಿ. ಆಮೇಲೆ ಆತರ ಎಲ್ಲ ಪ್ರಾಬ್ಲಮ್ಸ್ ಆದ್ಮೇಲೆ ನಂಗೆ ಫುಲ್ ಕಂಪ್ಲೀಟ್ ಬೆಡ್ ರೆಸ್ಟ್ ಹೇಳಿದ್ರು. ಮನೆಯಲ್ಲೇ ಬಂದು, ಮತ್ತೆ ಇಲ್ಲಿ ನಮ್ಮ ಹಸ್ಬೆಂಡ್ ಇಲ್ಲಿ ದಾವಣಗೆರೆಯಲ್ಲಿ ಇರ್ತಾರೆ ಸರ್, ನಾನು ಅಲ್ಲಿಗೆ ಬಂದು ಬೆಡ್ ರೆಸ್ಟ್ ಎಲ್ಲ ಇರ್ತಿದ್ದೆ. ಅವಾಗೂನು ಸುಮ್ನೆ ಅದು ಇದು ಒಂಥರ ಏನೋ ಯೋಚನೆಗಳು, ಮುಂದೆ ಹೆಂಗೋ ಏನೋ ಡೆಲಿವರಿ ಆದ್ಮೇಲೆ ಮತ್ತೆ ಅಪ್ಪ ಅಮ್ಮಂಗ್ ಕಷ್ಟ ಆಗತ್ತೆ, ಅವ್ರಿಗ್ ನೋಡ್ಕೊಳಕ್ ಕಷ್ಟ ಆಗತ್ತೆ, ಈ ತರ ಎಲ್ಲ ಪ್ರೀಮೆಚೂರ್ ಆಗತ್ತೆ, ಅದೇ ತಲೆ ನೋಡ್ತಾ ಇತ್ತು ಆ ಟೈಮಲ್ಲೆಲ್ಲ. ಮತ್ತೆ ಆದ್ರೂ ಸಮಾಧಾನ ಮಾಡ್ಕೊಂಡು ಇರ್ತಿದ್ದೆ. ತುಂಬಾ ಆದ್ರೂ ಕ್ಯಾರಿ ಆನ್ ಮಾಡಕ್ ಆಗ್ಲಿಲ್ಲ ಸರ್, ಪ್ರೆಗ್ನೆನ್ಸಿನ 7 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಡೆಲಿವರಿ ಆಗ್ಬಿಡ್ತು. ಅದನ್ನು ನಾರ್ಮಲ್ ಮಾಡ್ಬೇಕು ಅಂತ ಕೇಳ್ಕೊಂಡೆ ನಾನು, ನಾರ್ಮಲ್ ಆಗಕ್ಕೆ ಚಾನ್ಸಸ್ ಇದೆಯಾ ಅಂತ ಕೇಳಿದಾಗ BP ಇರೋದ್ರಿಂದ ಅವರು ರಿಸ್ಕ್ ತಗೊಳಕ್ ಆಗಲ್ಲ, ಚಾನ್ಸ್ ತಗೊಳಕ್ ಆಗಲ್ಲ ಅಂತ ಅಂದ್ರು. ನೋಡೋಣ ಅಡ್ಮಿಟ್ ಆಗಿರ್ರಿ ಅಂತ ಅಡ್ಮಿಟ್ ಆದ್ವಿ ಸರ್, ಅಬ್ಸರ್ವೇಷನ್ ಅಲ್ಲಿ ಇರ್ರಿ ಅಂತ ಇದು ಕಂಡ ಪೂಜೆ ದಿನ ಅಡ್ಮಿಟ್ ಆಗಿದ್ದು 2018 ಅಲ್ಲಿ. ಅದಾದ ನೆಕ್ಸ್ಟ್ ನವಮಿ ಅವತ್ ನೈಟೇ ಇದ್ ಮಾಡಿದ್ದು, ಅವತ್ ನೈಟ್ ಅಡ್ಮಿಟ್ ಅಬ್ಸರ್ವೇಷನ್ ಹೇಳಿದ್ರು, ನೈಟೇನೆ ಸಡನ್ ಆಗಿ ಸಿವಿಯರ್ ಹೆಡ್ ಏಕ್ ಎಲ್ಲ ಸ್ಟಾರ್ಟ್ ಆಗಿ BP ಎಲ್ಲ ಫುಲ್ ರೈಸ್ ಆಗ್ಬಿಡ್ತು. ಸೊ ಇಮಿಡಿಯೇಟ್ ಆಗಿ ಮ್ಯಾಕ್ಸಲ್ಫ್ ಎಲ್ಲ ಹಾಕೊಂಡು ICU ಅಲ್ಲಿ MICU ಅಲ್ಲಿ ಅಬ್ಸರ್ವೇಷನ್ ಇಟ್ಟಿದ್ರು. ಮತ್ತೆ ಪೋಸ್ಟ್ಪೋನ್ ಮಾಡ್ಬೋದಾ, 1 ದಿನ 2 ದಿನ ಪೋಸ್ಟ್ಪೋನ್ ಮಾಡಿದ್ರು ಬೇಬಿ ವೇಟ್ 100 ಗ್ರಾಮ್ ಆದ್ರೂ ಜಾಸ್ತಿ ಆಗತ್ತಲ್ಲ, ಅಷ್ಟೊಂದ್ ಇದಾಗತ್ತಲ್ಲ, ಸ್ವಲ್ಪ ಎಷ್ಟೋ ಅನುಕೂಲ ಆಗುತ್ತಲ್ಲ ಅನ್ನೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರು ಅವ್ರು, ನಾನು ಇದ್ ಮಾಡ್ತಿದ್ದೆ ಸರ್. ಬಟ್ ಅಷ್ಟೊತ್ತಿಗೆ ಮತ್ತೆ ಆಲ್ರೆಡಿ ಮತ್ತೆ BP ಶೂಟ್ ಅಪ್ ಆಗೋದು,
ಹಂಗಾಗಿ ರಿಸ್ಕ್ ತಗೊಳದ್ ಬೇಡ ಅಂತ ವಿಜಯದಶಮಿ ದಿನ ಬೆಳಗ್ಗೆನೆ ಎಮರ್ಜೆನ್ಸಿ ಎಲ್ ಎಸ್ ಎಸ್ ಮಾಡಿ ತೆಗೆದ್ರು ಸರ್. 7 ತಿಂಗಳು ಮಗು, ಬರೀ 900 ಗ್ರಾಮ್ ಸಿಕ್ತು ಸರ್ ಮಗು. ನಮ್ಮ ಹಸ್ಬೆಂಡು ಅವರು ಕೌಮಾರ ವೃತ್ತಿಯದಲ್ಲೇ ಮುಗಿಸಿದ್ರು, NICU ಅಲ್ಲೇ ವರ್ಕ್ ಮಾಡೋದು ಅವರು ಕೂಡ ಅದೇ ಹಾಸ್ಪಿಟಲ್ ಅಲ್ಲಿ. ಸೊ ಅವರು ತುಂಬಾ ಕೇರ್ ಮಾಡಿದ್ರು ಮಗುನ, ಅಲ್ಲಿ ಸ್ಟಾಫ್ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ಒನ್ 1.5 ಮಂತ್ ಮಗು NICU ಅಲ್ಲೇ ಇತ್ತು, ಹೆಣ್ಮಗಳು ವಿಜಯದಶಮಿ ದಿನ ಹುಟ್ಟಿದ್ದು. ಬಟ್ ಅದು ದೇವ್ರ ದಯೆ, ನಾವು ಮನೆಯಲ್ಲಿ ದೇವಿನ ಯಾವಾಗ್ಲೂ ಪೂಜಿಸ್ತೀವಿ, ಲಕ್ಷ್ಮೀ ದೇವಿನ ಆರಾಧಿಸ್ತೀವಿ. ನಮ್ಮ ಹಸ್ಬೆಂಡ್ ಮನೆಯಲ್ಲೂ ಆದಿಶಕ್ತಿನ ಪೂಜಿಸ್ತಾರೆ, ಅವರು ಪೂಜೆ ಮಾಡ್ತಾರೆ. ಸೊ ದೇವ್ರ ದಯೇನೋ ಏನೋ ಗೊತ್ತಿಲ್ಲ ಸರ್, ಅವತ್ತೇ ಆಗ್ಬೇಕು ಅನ್ನೋದೇ ಇತ್ತೇನೋ, ಹಂಗೆಲ್ಲ ಆಗ್ಬಿಡ್ತು. ಅಷ್ಟ್ರಲ್ಲೂ ಕೂಡ ಲೈಕರ್ ಆಲ್ರೆಡಿ ಮೆಕೋನಿಯಂ ಸ್ಟೇನ್ಡ್ ಇತ್ತು ಅಂತ ಹೇಳಿದ್ರು ನನಗೆ ಸೆಕ್ಷನ್ ಮಾಡಿದಾಗ. ಅಷ್ಟ್ರಲ್ಲೂ ಮಗು ಆಲ್ರೆಡಿ ತುಂಬಾನೇ ಇದು ಆಗಿತ್ತು ಹೊರಗ್ ಬರಕ್ಕೆ, ಅಂದ್ರೆ ಆಲ್ರೆಡಿ ಸ್ಟ್ರೈನ್ ಆಗ್ಬಿಟ್ಟಿತ್ತು ಮಗುಗೆ ಒಳಗಡೆ. ಆಲ್ರೆಡಿ ಲೈಕರ್ ಎಲ್ಲ ಬೇದಿ ಮಾಡ್ಕೊಂಡಿತ್ತು ಮಗು 7 ತಿಂಗಳಲ್ಲೇ ನೀವು ಒಳಗಡೆ ಅಂತ ಹೇಳಿದ್ರು. ಆಮೇಲೆ ಸಿಸೇರಿಯನ್ ಮಾಡುವಾಗ ನನಗೆ ಅದು ಸ್ವಲ್ಪ ಓವರ್ ಡೋಸ್ ಆಯ್ತೇನೋ ಅನಸ್ತೇಷಿಯದು. 3rd ಡೇ ಇಂದ ಸಿವಿಯರ್ ಸ್ಪೈನಲ್ ಹೆಡ್ ಏಕ್ ಸ್ಟಾರ್ಟ್ ಆಗಿ ತಲೆ ಹೊಡ್ತಾ ಕುತ್ತಿಗೆ ನೋವು ಅದನ್ನ ಅನ್ಭವಿಸ್ತೆ ಸರ್ ಅದಾದ್ಮೇಲೆ. ಆಮೇಲೆ ಮಿಲ್ಕ್ ಎಕ್ಸ್ಟ್ರಾಕ್ಷನ್ ಮಾಡಿ ಕೊಡ್ಬೇಕು ಮಗುಗೆ, ಕೈಗಳು ಕಾಲ್ಗಳೆಲ್ಲ ಸೋಲ್ತಿತ್ತು, ಕೂರಕ್ ಆಗ್ತಾ ಇರ್ಲಿಲ್ಲ, ಅದರಲ್ಲೇ ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡೋದು. 3 ತಾಸಿಗೆ ಒಂದ್ಸಲ ಹಾಲು ತಗೊಂಡೋಗಿ ಕೊಡ್ಬೇಕು ಮಗುಗೆ. ಈ ತರ ಎಲ್ಲ ಹಸ್ಬೆಂಡು ತುಂಬಾ ಕಷ್ಟಪಟ್ಟಿದ್ದಾರೆ. ಅಷ್ಟೆಲ್ಲ ಆಗಿ 1.5 ತಿಂಗಳ ತನಕ ಮಗು ಚೆನ್ನಾಗಿ ಪಿಕಪ್ ಆಗಿ ಮನೆ ಕರ್ಕೊಂಡ್ ಬಂದ್ವಿ ಸರ್. ಆಮೇಲಿಂದ ಚೆನ್ನಾಗ್ ಆದ್ಲು ಅವಳು, ಇದುವರೆಗೂ ಎಲ್ಲ ಚೆನ್ನಾಗಿ ನಡ್ಕೊಂಡ್ ಬಂದಿದೆ, ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಸಣ್ಣ ಪುಟ್ಟ ತೊಂದ್ರೆ ಬಿಟ್ರೆ. ಬಟ್ ಅವಳದು ಹುಟ್ಟಾಗ ಜಾತಕ ಕೇಳ್ತಿದ್ವಿ ಸರ್, ಹಂಗೆ ನಮ್ಮ ಮನೇಲಿ ಜಂಗಮರು ನಾವು, ಹಂಗಾಗಿ ಜಾತಕ ಎಲ್ಲ ಕೇಳಲ್ಲ ಅಲ್ವಾ. ನಮ್ದ್ರಲ್ಲಿ ಹುಟ್ಟಿದ ಡೇಟು ಟೈಮು ಕೇಳಿಸಿಟ್ಕೊಂಡಿರ್ತಾರ ಅಷ್ಟೇ. ಇವಳದೇನೋ ಬರ್ಸಿದ್ವಿ, ಅದರಲ್ಲಿ ಕುಜರಾಹು ಸಂಧಿ ಅಂತ ಬಂದಿತ್ತು ಸರ್, ಅದು ಆಗಸ್ಟ್ ನಾಳೆ ಬರೋ ಆಗಸ್ಟ್ 15ಗೆ ಇದೆ ಅಂತ ಕೊಟ್ಟಿದ್ರು. ಅದು ನಮಗೆ ಏನೋ ಅದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ ಸರ್, ಜ್ಯೋತಿಷ್ಯ ಆ ತರ ಎಲ್ಲ ನಮ್ಮ ಮನೇಲಿ ಯಾವತ್ತು ಕೇಳ್ದವರು ಅಲ್ಲ, ನಾವು ಮಾಡ್ದವರು ಅಲ್ಲ, ಅದ್ರ ಬಗ್ಗೆ ಯಾವತ್ತು ಏನು ಗೊತ್ತಿರ್ಲಿಲ್ಲ. ಇವಳ್ದು ಇಂದ ನಾನು ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳಕ್ ಪ್ರಯತ್ನ ಮಾಡಕ್ ಶುರು ಮಾಡಿದೆ. ಅವಾಗ ಅದು ಗೊತ್ತಾಯ್ತು. ಮತ್ತೆ ಹಿಂಗ್ ಕೇಳಿಸ್ದಾಗ ಅದೊಂದು 6 ಮಂತ್ಸ್ ಬಿಫೋರೇ ಏನಾದ್ರು ಶಾಂತಿಗಳೆಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಮೊನ್ನೆ ಏಪ್ರಿಲ್ ಅಲ್ಲಿ ಮಾಡಿಸಿದ್ವಿ ಸರ್, 3 ಮಂತ್ಸ್ ಮುಂಚೆನೆ. ಅದೇ 15ಗೆ ಅದು ಡೇಟ್ ಇದೆ ಸರ್ ಅವತ್ತು. ಅದು ಅವತ್ತು ಒಂದೇ ದಿನಕ್ಕೆ ತೊಂದರೆ ಅನ್ನಂಗಿರುತ್ತಾ ಸರ್, ಆಮೇಲೆ 6 ಮಂತ್ಸ್, ಆಮೇಲೆ 6 ಮಂತ್ಸ್ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಗೊತ್ತಿಲ್ಲ ಸರ್ ಮೊದಲನೇದಾಗಿ ಅದಕ್ಕೆ. ಜಂಗಮರು ನೀವು ಜ್ಯೋತಿಷ್ಯ ನೋಡಬಾರದು ಅನ್ನೋದೊಂದು, ಇನ್ನೊಂದು ಹುಟ್ಟಿದ ಸಮಯಕ್ಕೆ ಜಾತಕವನ್ನ ನಿರ್ಧರಿಸಲಾಗುತ್ತೆ. ಆದ್ರೆ ಮಗು ಹುಟ್ಟಿದ ಸಮಯ ಸಿಸೇರಿಯನ್ ಸಮಯ ಅಂದ್ರೆ ನೀವೆಲ್ಲ ಡಿಸೈಡ್ ಮಾಡಿ ಆಚೆ ತೆಗೆದಿತ್ತು, ಅದು ಜಾತಕ ಆಗಲು ಸಾಧ್ಯ ಇಲ್ಲ. ಆ ಮಗು ಜಾತಕ ಮುಚ್ಚಿ ಹೋಗಿದೆ. ಆ ಮಗು ಯಾವ ಕುಜರಾಹು ಸಂಧಿ ಏನು ಇಲ್ಲ, ಚಿಂತೆ ಮಾಡ್ಬಿಡಿ. ಆ ಮಗು ಹುಟ್ಟಬೇಕಾಗಿದ್ದು 9 ತಿಂಗಳಿಗೆ, ಆ ಟೈಮ್ ಮುಚ್ಚಿ ಹೋಗಿದೆ. ಇವೆಲ್ಲ ತಲೆಯಲ್ಲಿ ಇಟ್ಕೋಬೇಡ. ಇಷ್ಟೊಂದು ಕತೆ ಬೇಕಾಗಿರ್ಲಿಲ್ಲ. ಇದು ಪ್ರತಿಯೊಬ್ಬರಿಗೂ ಬರುತ್ತೆ. ಇದಕ್ಕೆ ಕೌಟುಂಬಿಕವಾದ ಅನೇಕ ವಿಚಾರಗಳಿರುತ್ತೆ. ನಿಮ್ ತಂದೆ, ನೀನ್ ತಿಂದ ಅನ್ನ, ನಿಮ್ ತಂದೆ ಕೊಟ್ಟದ್ದು, ಆ ತಂದೆ ಸಂಪಾದಿಸಿದ ಅನ್ನದಲ್ಲಿ ಅನೇಕ ದುಃಖಗಳಿರ್ಬೋದು, ಅಥವಾ ಒಳ್ಳೆ ಲಾಯರ್ ಆಗಿರ್ಬೋದು. ಆದ್ರೆ ಈ ಲೇವಾದೇವಿಗಳಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಲಾಯರ್ಗಳಿಗೆ ಗೊತ್ತಿರಲ್ಲ. ಆ ಎಲ್ಲ ಪಾಪದ ಹಣನೂ ಇರ್ಬೋದು. ಮತ್ತೆ ಅದಲ್ಲದೆ ನಿಮ್ದು ಜಮೀನ್ ಏನಾದ್ರು ಇದ್ರೆ ಅಲ್ಲಿ ಹಾವುಗಳ ನಾಶ ಆಗಿರೋದ್ರಿಂದ ಗರ್ಭದಲ್ಲಿ ಈ ರೀತಿ ತೊಂದರೆಗಳಾಗತ್ತೆ. ತಲೆ ಕೆಡಿಸ್ಕೋಬೇಡ. ಇನ್ನು ಮುಂದೆ ಚೆನ್ನಾಗಿರು. ನಿನ್ ಗಂಡ ತುಂಬಾ ಒಳ್ಳೆಯವನು, ಆತ ದೇವ್ರಂತ ಮನುಷ್ಯ, ನಿನ್ನ ಎಲ್ಲ ಕಷ್ಟಗಳಿಗೂ ಹೆಗಲು ಕೊಟ್ಟಿದ್ದಾನೆ. ಈ ರೀತಿ ಜಾತಕದ ವಿಚಾರ ಎಲ್ಲ ನಾನು ಡಿಸ್ಕಸ್ ಮಾಡ್ಬಿಡ. ಇವೆಲ್ಲ ಗೊತ್ತಿಲ್ಲದೆ ಅದು ತಪ್ಪು, ಗೊತ್ತಿದ್ದು ಆ ತಪ್ಪು, ಪನಿಷ್ಮೆಂಟ್ ಇದ್ದೇ ಇರುತ್ತೆ. ಅದನ್ನ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ನಮ್ಮ ಸಂವಿಧಾನದಲ್ಲೂ ಇದೆ. ತಪ್ಪು ಗೊತ್ತಿಲ್ಲದೆ ಮಾಡಿದ್ರು ಅದರಿಂದ ಆಗೋ ದುಷ್ಪರಿಣಾಮಕ್ಕೆ ಅವರು ಬಾಧ್ಯರ. ಅದು ಜೀವ ಭಯ ಅಂತೆಲ್ಲ ಹೇಳ್ತಾರಲ್ಲ ಸರ್, ಅದಕ್ಕೆ ಅದನ್ನ ಕನ್ಸಿಡರ್ ಮಾಡಬೇಕು. ನನ್ ಕೋಪ ಬರ್ತದೆ. ಇಲ್ಲ ಇಲ್ಲ ಸರ್, ಸಾರಿ. ಇಷ್ಟೆಲ್ಲ ರಾತ್ರಿ ಎಲ್ಲ ಹರಿಕತೆ ಹೇಳಿದ್ ರಾಮಕಥೆ ಹೇಳಿದ್ಮೇಲೆ ರಾಮನ್ಗೂ ಸೀತನಿಗೂ ಸಂಬಂಧ ಕೇಳ್ತಿಯಲ್ಲ ನೀನು, ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಅದನ್ನೇ ಕೇಳ್ತಾ ಇದೆಯಲ್ಲ. ಇಲ್ಲ ಸರ್, ಸಾರಿ ಸಾರಿ ಸರ್, ಸಾರಿ.